ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ನಾನು ಇವತ್ತಿನ ಈ ವಿಡಿಯೋದಲ್ಲಿ ನಮ್ಮ ಮನೆ ಮುಂದೆ ಯಾವ ಥರದ ಹಣ್ಣಿನ ಮರಗಳೆಲ್ಲ ಇದೆ ಅಂತ ತೋರಿಸ್ತೀನಿ. ಹಾಗೆ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಓಕೆ, ಇವಾಗ ನಮ್ಮ ಮನೆ ಮುಂದೆ ಯಾವ ಥರದ ಹಣ್ಣಿನ ಮರಗಳೆಲ್ಲ ಇದೆ ಅಂತ ತೋರಿಸ್ತೀನಿ. ಆಮೇಲೆ ನೋಡಿ, ಇದು ಸೀತಾಫಲ ಹಣ್ಣಿನ ಮರ. ಸೊ ಇದರಲ್ಲಿ ಆಗಿದೆ ಸಹ ತೋರಿಸ್ತೀನಿ ನಿಮಗೆ. ಇದು ಆ್ಯಕ್ಚುಲಿ ನನ್ನ ಫ್ರೆಂಡ್ ಒಬ್ಬಳು ನನಗೆ ಸೀತಾಫಲ ಹಣ್ಣು ಕೊಟ್ಟಿದ್ಲು. ಸೊ ಅದರಿಂದ ನಾವು ಬೀಜವನ್ನು ಹಾಕಿದ್ವಿ. ಇವಾಗ ಅದು ಗಿಡ ಆಗಿದೆ ನೋಡಿ. ಅದು ಆ್ಯಕ್ಚುಲಿ ಹೈಬ್ರಿಡ್ ಸೀತಾಫಲ ಅಂತ ಹೇಳ್ತೀವಲ್ಲ, ಅದು ತುಂಬ ದೊಡ್ಡದಿತ್ತು ಸೀತಾಫಲ ಕೂಡ. ಬಟ್ ನಮ್ಮನೇಲಿ ಅಷ್ಟೊಂದು ದೊಡ್ಡದಾಗಿಲ್ಲ, ಸ್ವಲ್ಪ ಸಣ್ಣದೇ ಇದೆ. ಬಟ್ ಟೇಸ್ಟ್ ಅಂತೂ ಚೆನ್ನಾಗಿತ್ತು, ತುಂಬ ಸ್ವೀಟ್ ಆಗಿದೆ. ಆಮೇಲೆ ಇದು ನೋಡಿ ಎಷ್ಟು ಅಡಿಯಲ್ಲಿ ಆಗಿದೆ ಅಂತ, ನೆಲಕ್ಕೆ ತಾಗ್ಲಿಕ್ಕೆ ಸ್ವಲ್ಪನೇ ಇರೋದು. ನೋಡಿ, ಇದು ಹಣ್ಣಾದ ಸೀತಾಫಲ ನಾನು ಕೊಯ್ದಿದ್ದೀನಿ. ಎಷ್ಟು ಚೆನ್ನಾಗಿದೆ ನೋಡಿ, ಕೆಂಪಾಗಿದೆ ಮಾತ್ರ. ಇದನ್ನು ಇವಾಗ ಓಪನ್ ಮಾಡಿ ತೋರಿಸ್ತೀನಿ ನಿಮಗೆ, ಒಳಗಡೆ ಯಾವ ಥರ ಇಲ್ಲ. ಇದನ್ನು ಇಲ್ಲಿಂದ ಹಣ್ಣಾಗಿದೆ ನೋಡಿ, ನೆತ್ತಗೆ ಆಗಿದೆ. ಸೊ ಇದನ್ನ ನಾನು ಕೊಯ್ತೀನಿ. ಹೀಗೆ ಮಾಡಿ ಎಸ್, ಇದು ಹಣ್ಣಾಗಿದೆ ನೋಡಿ. ಆಮೇಲೆ ಇಲ್ಲಿ ಮಾತ್ರ ಅಲ್ಲ, ಇನ್ನೊಂದು ಕಡೆ ನಮ್ಮ ಮನೆಯ ಬ್ಯಾಕ್ ಸೈಡ್ ಕೂಡ ಒಂದು ಸೀತಾಫಲದ ಮರ ಇದೆ. ಸೊ ಅದರಲ್ಲಿ ಸಹ ಆಗಿದೆ, ನಾನು ತೋರಿಸ್ತೀನಿ ಬನ್ನಿ. ಆಮೇಲೆ ಇನ್ನೊಂದು ಸೀತಾಫಲದ ಗಿಡ ಇದ್ವೆ ನೋಡಿ, ಇದರಲ್ಲಿ ಸಹ ಆಗಿದೆ ಕಾಯಿ. ಇದೆಲ್ಲ ಇನ್ನು ಹಣ್ಣಾಗಬೇಕಷ್ಟೆ. ಇದು ಸ್ವಲ್ಪ ಸಣ್ಣ ಸಣ್ಣ ಕಾಯಿ ಥರ ಇದೆ ನೋಡಿ, ಎಲ್ಲ ಇವಾಗ ಡಿಸೆಂಬರ್ ಟೈಮಲ್ಲೆಲ್ಲ ಜಾಸ್ತಿ ಕಾಯಿ ಬೀಳೋದಲ್ವ. ಆಮೇಲೆ ಮೊದಲೇ ನಮ್ಮ ಮನೆಯಲ್ಲಿ ತುಂಬ ಹಣ್ಣಿನ ಮರ ಇತ್ತು ಸೀತಾಫಲದ್ದು. ಆಮೇಲೆ ಸ್ವಲ್ಪ ಟೈಮ್ ಆದ ನಂತರ ಅದೆಲ್ಲ ಮರನೇ ಸತ್ತೋಗಿತ್ತು. ಸೊ ಸ್ವಲ್ಪ ಟೈಮ್ ಇರಲಿಲ್ಲ. ಆಮೇಲೆ ಇವಾಗ ಆಗಿದೆ, ಒಂದು 3 ಇಯರ್ಸಿಂದ ಇವಾಗ ಆಗ್ತಾ ಇದೆ ವಾಪಸ್ ಸೀತಾಫಲ. ಆಮೇಲೆ ಇದರಲ್ಲಿ ನೋಡಿ ಪಪ್ಪಾಯ ಇದೆ. ಇದು ಆಲ್ಮೋಸ್ಟ್ ಈಗ ಖಾಲಿ ಆಗ್ತಾ ಬಂತು ಪಪ್ಪಾಯ, ಇಲ್ಲಾದ್ರೆ ತುಂಬ ಇತ್ತು. ಇದು ಸಹ ನೋಡಿ ಕೆಳಗಿದು ಕೆಂಪಾಗ್ತಾ ಬಂದಿದೆ. ಸೊ ಹಣ್ಣಾಗ್ಲಿಕ್ಕೆ ಆಗಿದೆ. ಆಮೇಲೆ ಆ ಮರದಲ್ಲಿ ಸಹ ಇತ್ತು, ಸೊ ಅದರಲ್ಲೆಲ್ಲ ಖಾಲಿಯಾಗಿದೆ. ಆಮೇಲೆ ಪಪ್ಪಾಯ ಗಿಡ ನಮ್ಮನೇಲಿ ತುಂಬ ಇದೆ, ಒಂದು 4-5-6 ಇರ್ಬೋದು. ಆಮೇಲೆ ಇದೊಂದು ನೋಡಿ, ಇದೊಂದು ಬೇರೆ ಟೈಪ್ನ ಪಪ್ಪಾಯ. ಇದು ಸ್ವಲ್ಪ ಉದ್ದಕ್ಕಿದೆ ನೋಡಿ, ಅದು ರೌಂಡ್ ಶೇಪ್. ಇದು ಆವಾಗ ತೋರಿಸಿದೆಲ್ಲ ಅದು ರೌಂಡ್ ಶೇಪ್ನ ಪಪ್ಪಾಯ, ಇದು ಉದ್ದದ್ದು. ಇದು ದೊಡ್ಡ ಚಿಕ್ಕ ಮರ, ಇದರಲ್ಲಿ ಈ ಸಲ ಅಷ್ಟೊಂದು ಆಗ್ಲಿಲ್ಲ, ಇಲ್ಲಾಂದ್ರೆ ತುಂಬಾ ಆಗ್ತಾ ಇತ್ತು. ಇದ್ ಯಾವ ತರ ಅಂದ್ರೆ, ಒಂದ್ ವರ್ಷ ಜಾಸ್ತಿ ಆದ್ರೆ ಇನ್ನೊಂದ್ ವರ್ಷ ಕಡಿಮೆ ಆಗೋದು ಆ ತರ. ಆಮೇಲೆ ಇದು ನಕ್ಷತ್ರ ಹಣ್ಣಿನ ಗಿಡ, ಇದರಲ್ಲಿ ಆಗಿದೆ ಸಹ ನೋಡಿ.
ಆಮೇಲೆ ಇದ್ರಲ್ಲಿ ನೋಡಿ ತುಂಬಾ ಆಗಿದೆ, ಸಾಧಾರಣ ಬಿದ್ದೇ ಹೋಗಿದೆ. ಇಲ್ಲಿ ಕೆಳಗಡೆ ಎಲ್ಲ ನೋಡಿ ತುಂಬಾ ಬಿದ್ದಿದೆ ನೋಡಿ. ನಕ್ಷತ್ರಹಣ್ಣು ಇದೆ ಅಲ್ಲ, ಇದನ್ನು ಶುಗರ್ ಪೇಷಂಟ್ಗೆಲ್ಲ ತಿಂದರೆ ಒಳ್ಳೇದು ಅಂತ ಹೇಳ್ತಾರೆ. ಸೊ ಇದು ತುಂಬ ಸ್ವೀಟ್ ಏನಿರಲ್ಲ, ಹುಳಿ ಹುಳಿ ಇರುತ್ತಲ್ಲ, ಸೊ ಅವರಿಗೆಲ್ಲ ತಿಂದರೆ ಒಳ್ಳೇದು ಅಂತ ಹೇಳ್ತಾರೆ. ಆಮೇಲೆ ಇದು ಮಾಪಳ ಹಣ್ಣು, ಇದನ್ನು ನಾನು ಆಲ್ರೆಡಿ ನಮ್ಮ ತೋಟದ ವೀಡಿಯೋದಲ್ಲಿ ತೋರಿಸಿದ್ದೀನಿ. ಓಕೆ, ಈ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ಇನ್ನು ಹೊಸ ವಿಡಿಯೋನ್ ಸಿಗ್ತೀನಿ. ಬಾಯ್ ಬಾಯ್.